ಭಾರತದ ಇತಿಹಾಸದಲ್ಲಿ ಮಹಾರ್ ಯೋಧರ ಒಂದು ಹುತಾತ್ಮ ದಿನಾಚರಣೆ 1818ರಲ್ಲಿ ಒಂದು ಭೀಮಕೋರೆಗಾವ್ ವಿಜಯೋತ್ಸವ ಆಯಿತು. ಅದರಲ್ಲಿ ಏನು ಪೇಶ್ವಾಸು 28,000 ಜನನ ಮಹಾರ್ ಸೈನಿಕರು 500 ಜನ ಸೇರಿ 2000 ಚೆಂಡಾಡಿದ ದಿನ ಇವತ್ತು ಏನು ಆ ವಿಜಯೋತ್ಸವವನ್ನು ಆಚರಣೆ ಬಾಬಾ ಸಾಹೇಬರು ಜೀವಂತವಾಗಿರೋ ತನಕ ಪ್ರತಿ ವರ್ಷನೂ ಅವ್ರ ಕುಟುಂಬ ಮತ್ತು ಅನುಮಾಯಿಗಳ ಜೊತೆ ಏನು ಭೀಮಾ ಕೋರೆಗೋ ವಿಜಯೋತ್ಸವಕ್ಕೆ ಹೋಗ್ಬಿಟ್ಟು ಅಲ್ಲಿ ಆ ಸ್ತೂಪಕ್ಕೆ ನಮನ ಸಲ್ಲಿಸಿ ಬರ್ತಾಯಿದ್ರು. ಅದನ್ನು ರೂಢಿಯಾಗಿ ನಾವು ಒಂದು 13 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನಲ್ಲಿ ಸತತವಾಗಿ ಭೀಮಾ ಕೋರೆಗೋ ವಿಜಯೋತ್ಸವ ಮಾಡ್ತಾಯಿದ್ದೀವಿ. ಇದು 13ನೇ ವರ್ಷ. ಹಾಗಾಗಿ ನಾವೆಲ್ಲ ಏನು ದಲಿತ ಸಂಘರ್ಷ ಸಂಸ್ಥೆ ಸಂಯೋಜಕವತಿಯಿಂದ ಇವತ್ತು ಬಾಬಾ ಸಾಹೇಬ್ ಅವರಿಗೆ ನಮನ ಸಲ್ಲಿಸ್ತಾ ಏನು ವೀರ ಯೋಧರಿದ್ದಾರೆ ಅವರಿಗೆ ಒಂದು ಭೀಮ ನಮನ ಸಲ್ಲಿಸೋ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭೀಮ ಮಿತ್ರರಿಗೂ ಸಂಯೋಜ ಸಂಸ್ಥೆ ಎಲ್ಲ ಮಿತ್ರರಿಗೂ ಅಕ್ಕ ತಂಗಿರಿಗೂ ವಂದಿಸ್ತಾ ಜೈ ಭೀಮ್ ಜೈ ಭಾರತ್. ಇವತ್ತು January 1 ಇಡೀ ಜಗತ್ತಿನಾದ್ಯಂತ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತ ದೇಶದ ಮೂಲ ನಿವಾಸಿಗಳಾಗಿರುವಂತ We are the 99% ನಮಗೆ ಹೊಸ ವರ್ಷ ಜೊತೆಗೆ ಒಂದು ಹೆಮ್ಮೆ ಮತ್ತು ಶೌರ್ಯದ ದಿನ ಇದು. ಯಾಕೆಂತಂದ್ರೆ 1818ರಲ್ಲಿ ಏನು ಮಹಾರಾಷ್ಟ್ರದ ನಾಗಪುರದಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತ ಭೀಮ ಕೊರೆಗಾವ್ ಅನ್ನುವಂತ ಒಂದು ಪ್ರದೇಶದಲ್ಲಿ ಈ ದೇಶದ ಮೂಲ ನಿವಾಸಿಗಳಾಗಿರುವಂತ ಮಹಾರ್ ಜನಾಂಗಕ್ಕೂ ಮತ್ತು ಅವತ್ತು ಅತ್ಯಂತ ಫ್ಯೂಡಲ್ಗಳಾಗಿ ದಲಿತರ ಮೇಲೆ ದೌರ್ಜನ್ಯಗಳು ನಡೆಸ್ತಾ ಇದ್ದಂತ ಬ್ರಾಹ್ಮಣ ಶಾಹಿ ಪೇಶ್ವೆಗಳ ವಿರುದ್ಧವಾಗಿ ನಡೆದಂತ ಒಂದು ರಣರೋಚಕ ಯುದ್ಧದಲ್ಲಿ ಕೇವಲ 22 ಜನ ಏನು ಒಂದು ಮಹಾರ್ ಯೋಧರು ಹುತಾತ್ಮರಾಗಿ 5,000 ಜನರ ಸೈನ್ಯ ಸುಮಾರು ಅಂದ್ರೆ 28,000 ಜನರ ಪೇಶ್ವೆಗಳ ಸೈನ್ಯವನ್ನು ಸೋಲಿಸಿರುವಂತ ಒಂದು ಐತಿಹಾಸಿಕವಾದಂತ ದಿನ ಇದು. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1922ರಲ್ಲಿ ಏನ್ ಲಂಡನ್ಗೆ ಅವರು ಓದ್ಲಿಕ್ಕೆ ಹೋಗಿರ್ತಾರೆ, ಆ ಲಂಡನ್ ನ ಮ್ಯೂಸಿಯಂ ನಲ್ಲಿ ಈ ಭೀಮ್ ಕೊರೆಗಾವ್ನ ಇತಿಹಾಸವನ್ನ ಬ್ರಿಟಿಷರು ಬರೆದಿಟ್ಟಿರ್ತಾರೆ. ಆದ್ರೆ ಈ ದೇಶದಲ್ಲೇ ಹುಟ್ಟಿ ಈ ದೇಶದಲ್ಲೇ ಬೆಳೆದಂತ ಯಾವ ಬ್ರಾಹ್ಮಣ ಶಾಹಿಗಳು ಕೂಡ ಈ ದೇಶದ ಇತಿಹಾಸವನ್ನ ಹೇಳೋದಿಲ್ಲ. ಯಾಕೆಂತಂದ್ರೆ ಈ ದೇಶದ ಮೂಲ ನಿವಾಸಿಗಳು ಇಲ್ಲಿ ಗೆದ್ದಿದ್ದಾರೆ ಅನ್ನೋಂತ ಇತಿಹಾಸವನ್ನು ಮರೆಮಾಚಿರ್ತಾರೆ. ಆದ್ರೆ ಬ್ರಿಟಿಷರು ಇತಿಹಾಸವನ್ನ ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಾರೆ. ಇದನ್ನು ತಿಳ್ಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 January 1 ಸುಮಾರು ಇವತ್ತು 206ನೇ ವರ್ಷ ತನಕನು ಕೂಡ ನಿರಂತರವಾಗಿ ಈ ದೇಶದ ಮೂಲ ನಿವಾಸಿಗಳು ಬ್ರಾಹ್ಮಣ ಶಾಹಿಗಳ ವಿರುದ್ಧವಾಗಿ ತಮ್ಮ ಶೌರ್ಯವನ್ನ ಮೆರೆದು ತಮ್ಮ ಹಕ್ಕು ತಮ್ಮ ಹೆಣ್ಣು ಮಕ್ಕಳನ್ನ ತಮ್ಮ ಭೂಮಿಯನ್ನ ತಮ್ಮ ಸೌಲಭ್ಯಗಳನ್ನ ರಕ್ಷಿಸಿಕೊಂಡಂತ ಒಂದು ಶೌರ್ಯದಿಂದ ಈ ಭೀಮ ಕೊರೆಗಾವಾಗಿದೆ. ಆದ್ದರಿಂದ January 1 ಅಂತಂದ್ರೆ ಬರೀ ಇಲ್ಲಿ ಏನು ನಮ್ಮ ತಳ ಸಮುದಾಯಗಳಿದ್ದಾವೆ ನಾವೆಲ್ಲರೂ ಕೂಡ ಉಚ್ಚೆದ್ದು ಕುಣಿಯುವಂತ ಅಥವಾ ಅನ್ಯದಾರಿಗಳನ್ನ ಹಿಡಿಯುವಂತದಲ್ಲ, ಇದು ನಮಗೆ ಒಂದು ಇತಿಹಾಸವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂತ ದಿನ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ಸೃಷ್ಟಿ ಮಾಡಲಾರರು ಅಂತ. ಆದ್ದರಿಂದ ಈ January 1 ನಮಗೆ ಹೊಸ ವರ್ಷದ ಜೊತೆಗೆ ನಮ್ಮ ಪರಾಕ್ರಮವನ್ನ ನಮ್ಮ ವೀರ ಶೌರ್ಯವನ್ನ ನಮ್ಮ ಇತಿಹಾಸವನ್ನ ಕೂಡ ನಾವು ಎಲ್ಲರೂ ಕೂಡ ಮೆಲುಕು ಹಾಕುವಂತ ದಿನ ಆಗಿದೆ. ಅದರಿಂದ ಇವತ್ತು ದಲಿತ ಸಂಯೋಜಕ ಸಮಿತಿ ವತಿಯಿಂದ ಇವತ್ತು ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ಇವತ್ತೇನು ಇಲ್ಲೆಲ್ಲಾನು ಕೂಡ ನಾವು ಭೀಮ ಬಂಧುಗಳು ಎಲ್ಲ ಸರ್ವ ಜನಾಂಗಗಳು ಕೂಡ ಸೇರಿಕೊಂಡು ಇವತ್ತು ಕೋರೆಗಾವ್ ವಿಜಯೋತ್ಸವನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸೌಂದರ್ಯ ಸರ್ಕಲ್ ನಲ್ಲಿ ಇವತ್ತು ಒಂದು ಬಹಿರಂಗ ಸಭೆ ಮತ್ತು ಜಾಗೃತಿ ಕಾರ್ಯಕ್ರಮವನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಮುಳಬಾಗಿಲು ತಾಲೂಕು ಕರ್ನಾಟಕ ರಾಜ್ಯ ಸಮಸ್ತ ದೇಶದ ಜನತೆಗೆ ಭೀಮಾ ಕೊರೆಗಾವ್ ವಿಜಯೋತ್ಸವದ ಶುಭಾಶಯಗಳು ಮತ್ತು ಹೊಸ ವರ್ಷಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಇದು ಪ್ರಪಂಚದ ಇತಿಹಾಸದಲ್ಲಿ
ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದಂಥ ದಿವಸ ಇದು. ಅಂಥ ಇತಿಹಾಸವನ್ನು ಈ ದೇಶದಲ್ಲಿರ್ತಕ್ಕಂಥ ಈ ಮನುವಾದಿಗಳು ಮರೆಮಾಚಿದ್ರು. ದಲಿತರ ಈ ಶೌರ್ಯದ ದಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಭಾಳ ತುಳಿತಕ್ಕೊಳಗಾದ, ದೌರ್ಜನ್ಯಕ್ಕೊಳಗ, ಅವಮಾನಗಳಿಗೊಳಗಾದಂಥ ಆ ಜನ, ದೌರ್ಜನ್ಯ ದಬ್ಬಾಳಿಕೆಗಳಿಗೊಳಗಾದಂಥ ಜನ ತಮ್ಮ ಬಿಡುಗಡೆಗಾಗಿ ತಮ್ಮಲ್ಲಿರ್ತಕ್ಕಂಥ ಮಾನಸಿಕ ಒಂದು ಶಕ್ತಿಯ ಜೊತೆ ರೋಸವಾಗಿರ್ತಕ್ಕಂಥ ಇದನ್ನು ತೋರಿಸಿಕೊಟ್ಟಂಥ ದಿನ, ಮತ್ತು ಅದರ ವಿರುದ್ಧವಾಗಿ ಒಂದು ವಿಜಯವನ್ನು ಸಾಧಿಸುವಂಥ ದಿನ, ಮತ್ತು ಇಡೀ ಮನುವಾದ ಮತ್ತು ಬ್ರಾಹ್ಮಣ ಶಾಹಿಯ ವಿರುದ್ಧವಾಗಿ ನಮ್ಮ ಸೈನಿಕರು ಗೆದ್ದಂಥ ದಿನ. ಈ ದಿನವನ್ನು ನಾವು ಯಾವತ್ತೂ ಕೂಡ ಮರೆಯೋಂಗಿಲ್ಲ. ಹಾಗಾಗಿ ಈ ಒಂದು ವಿಜಯೋತ್ಸವ ಇಡೀ ನಮ್ಮೆಲ್ಲ ತಳ ಸಮುದಾಯಗಳ ವಿಜಯೋತ್ಸವ ಆಗಿದೆ, ಮತ್ತು ಸಮಸ್ತ ನಮ್ಮ ತುಳಿತಕ್ಕೊಳಗಾದ ಜನತೆಯ ವಿಜಯವಾಗಿದೆ. ಆ ವಿಜಯೋತ್ಸವದ ದಾರಿಯಲ್ಲೇ ಅನೇಕ ಬಿಡುಗಡೆಯ ಮಾರ್ಗಗಳು ಕೂಡ ನಮ್ಮವರು ಸಿಕ್ಕಿದೆ ಅಂತಕ್ಕಂಥದ್ದು ನಾವು ನೆನಪಿಸ್ಕೊಳ್ತಾ, ಇವತ್ತು ಬಾಬಾ ಸಾಹೇಬರ್ ಅಂಬೇಡ್ಕರ್ ಅವರು ಏನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅವ್ರ ಮಾರ್ಗದಲ್ಲಿ ನಡೀತಾ ಇವತ್ತೆಲ್ಲರಿಗೂ ಕೂಡ ಭೀಮ ವಂದನೆಗಳ ಜೊತೆಗೆ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್ ವಂದನೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಮುಂದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಈ ಸಮಯದಲ್ಲಿ ಎಲ್ಲರನ್ನೂ ಕೋರ್ಕೊಳ್ತಾ ಬೇಡ್ಕೊಳ್ತಾ ಎಲ್ಲರೂ ನಡೆದಿಕ್ಕಿರ್ತಾ ನನ್ನ ಆತ್ಮೀಯರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ, ಏನು ಭೀಮ ಕೊರಂಗಾವ್ ಯುದ್ಧ ನಡೆಯಿತು 1818 ಜನವರಿ 1 ಏನು ವಿಜಯೋತ್ಸವ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ, ಅದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥವ್ರದ್ದು ಬ್ರಿಟಿಷರು 1819 ಜನವರಿನಲ್ಲಿ ಬರೆದಿರೋರು. 28 ಜನ ಸೈನಿಕರು ಹುತಾತ್ಮರು ಏನಾದರೂ ಅವರ ಹೆಸರುಗಳ ಸಮೇತ ಬರೆದರು. ಇವರ ದಂಡನಾಯಕರು ಮತ್ತು 28 ಜನ ಯಾರು ಸತ್ತರು, ಪೇಶ್ವೆಗಳ ವಿರುದ್ಧ ನಿರಂತರವಾಗಿ ಹೋರಾಡಿ ಗೆದ್ದಂಥ ನಮ್ಮ ವೀರ ಯೋಧರು ವೀರಮರಣವನ್ನು 28 ಜನ ಹೊಂತಾರೆ 500 ಜನದಲ್ಲಿ. ಅವರ ಹೆಸರುಗಳನ್ನು ಆ ಧ್ವಜಸ್ತಂಭದಲ್ಲಿ ಬರೆಸಿ 1819 ಅದನ್ನು ಸ್ಥಾಪನೆ ಮಾಡಿ ಬ್ರಿಟಿಷರು ಬಿಡ್ತಾರೆ. ಆದರೆ ಎಲ್ಲರೂ ಮರ್ತಾ ಇರ್ತಾರೆ, ಅದಾದ ನಂತರ 73 ವರ್ಷಗಳ ನಂತರ ಅಂಬೇಡ್ಕರ್ ಅವರು ಹುಟ್ಟುತ್ತಾರೆ. ಹುಟ್ಟಿ ಇತಿಹಾಸ ಓದಿ ಅವರು ತಿಳ್ಕೊಂಡದನ್ನು ಪ್ರತಿ ವರ್ಷವೂ ಜನವರಿ 1 ನಾನು ಯಾಕೆ ಇದನ್ನು ನಮ್ಮ ದಲಿತರ ವೀರ ಹೋರಾಟವನ್ನು ನಾವು ಯಾಕೆ ಜಗತ್ತಿಗೆ ನೆನಪಿಸಬಾರ್ದು ಅಂತ ಹೇಳಿಬಿಟ್ಟು ಕುಟುಂಬ ಸಮೇತವಾಗಿ ಜನವರಿ 1 ಅಲ್ಲಿ ಹೋಗಿ ಅವರ ಜ್ಞಾಪಕಾರ್ಥವಾಗಿ ನಮನ ಸಲ್ಲಿಸ್ಬಿಟ್ಟು ಬರ್ತಾರೆ. ಇವತ್ತು ಅದೇ ವಿಜಯೋತ್ಸವವನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಎಲ್ರಿಗೂ ಶುಭವಾಗಲಿ, ಧನ್ಯವಾದಗಳು.